ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಹಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹೆಣ್ಣಿನ ರಚನೆ ಹಿಂದಿದೆಯಾ ಬ್ರಹ್ಮನ ರಹಸ್ಯ? ಅಷ್ಟಕ್ಕೂ ಬ್ರಹ್ಮದೇವ ಹೆಣ್ಣನ್ನ ರಚಿಸಲು ತುಂಬಾನೇ ಸಮಯವನ್ನ ತೆಗೆದುಕೊಂಡಿದ್ರ. ಈ ಹೆಣ್ಣಿನ ರಚನೆಯ ಸಮಯದಲ್ಲಿ ಆ ದೇವದೂತ ಹೆಣ್ಣಿನ ಕೆನ್ನೆಯನ್ನ ಮುಟ್ಟಿದ್ದೇಕೆ? ಹೆಣ್ಣಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿಯೂ ವಿಶೇಷ ಮಹತ್ವವನ್ನ ನೀಡುತ್ತೇವೆ ಗೊತ್ತಾ? ಬ್ರಹ್ಮದೇವ ಹೆಣ್ಣಿಗೆ ಎಷ್ಟು ಗಂಟೆಗಳ ಕಾಲ ಸತತವಾಗಿ ಕೆಲಸವನ್ನ ಮಾಡುವ ಶಕ್ತಿಯನ್ನ ನೀಡಿದ್ದಾನೆ ಗೊತ್ತಾ? ಈ ಎಲ್ಲಾ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ನಂತರ ನೀವು ಕೂಡ ಹೆಣ್ಣಿಗೆ ತುಂಬಾನೇ ಗೌರವವನ್ನು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೂ ಮುನ್ನ ಈ ವಿಡಿಯೋ ನಿಜವಾಗ್ಲೂ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮಗೆ ಈ ವಿಡಿಯೋದ ಅನಿಸಿಕೆಯನ್ನ ತಿಳಿಸಬಹುದು. ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋಗಳ ಮೊದಲನ್ನು ನೋಡಲು ಬೆಲ್ಚಿನ ಒತ್ತುವುದನ್ನು ಮರಿಬೇಡಿ. ಸ್ನೇಹಿತರೆ, ನಮ್ಮ ಭೂಮಿ ಕೂಡ ಹೆಣ್ಣು ಎಂದು ಹೇಳುವ ಸಂಸ್ಕೃತಿ ನಮ್ಮದು. ತಾಯಿ, ತಂಗಿ, ಅಕ್ಕ ಎಲ್ಲರೂ ಕೂಡ ಹೆಣ್ಣೆ. ಅವರಿಗೆ ನಾವು ಗೌರವವನ್ನು ನೀಡುತ್ತೇವೆ. ಈ ವಿಡಿಯೋ ನೋಡಿದ ಮೇಲೆ ಇನ್ನೂ ಹೆಚ್ಚಾಗುತ್ತೆ ಗೌರವ ಕೂಡ ಅವರ ಮೇಲೆ. ಈ ಭೂಮಿಯಲ್ಲಿ ಮೊದಲು ಹುಟ್ಟಿದ್ದು ಹೆಣ್ಣ ಗಂಡ ಅನ್ನೋ ಎಷ್ಟೋ ಪ್ರಶ್ನೆಗಳಿಗೆ ಈಗಲೂ ಕೂಡ ಉತ್ತರವಿಲ್ಲ. ಆದ್ರೆ ಈ ಹೆಣ್ಣಿನ ಸೃಷ್ಟಿಸಲು ಬ್ರಹ್ಮದೇವ ತುಂಬಾನೇ ಸಮಯವನ್ನು ತೆಗೆದುಕೊಂಡಿದ್ದ ಅನ್ನೋದಕ್ಕೆ ಪುರಾಣಗಳು ಹೇಳ್ತವೆ. ಆದ್ರೆ ಬ್ರಹ್ಮದೇವನಿಗೆ ಕ್ಷಣಕಾಲದಲ್ಲಿ ಈ ಪ್ರಪಂಚವನ್ನೇ ಸೃಷ್ಟಿಸಿದ್ದ. ಆದ್ರೆ ಹೆಣ್ಣನ್ನ ಸೃಷ್ಟಿಸಲು ಬ್ರಹ್ಮದೇವ 7 ದಿನಕ್ಕೂ ಹೆಚ್ಚು ಕಾಲ ತೆಗೆದುಕೊಂಡಿದ್ರೂ ಸಾಧ್ಯವೇ ಆಗಲಿಲ್ಲ. ಇನ್ನು ಅಲ್ಲಿಗೆ ದೇವದೂತರು ಬ್ರಹ್ಮನಲ್ಲಿ ಕೆಲವೊಂದು ಪ್ರಶ್ನೆಯನ್ನ ಕೇಳ್ತಾರೆ. ದೇವದೂತರು ಕೊನೆಯಲ್ಲಿ ಕೇಳಿದ ಪ್ರಶ್ನೆ ಇಷ್ಟೇ: ಬ್ರಹ್ಮದೇವ, ಎಲ್ಲವನ್ನ ಕ್ಷಣ ಮಾತ್ರದಲ್ಲಿ ಸೃಷ್ಟಿಸುವ ಶಕ್ತಿ ಇರುವ ನೀವು ಈ ಹಿಂದೆ ಕೂಡ ಯಾವ ಸೃಷ್ಟಿಗೂ ಇಷ್ಟು ಸಮಯವನ್ನು ತೆಗೆದುಕೊಂಡಿರಲಿಲ್ಲ ನೀವು, ಆದ್ರೆ ಈ ಹೆಣ್ಣಿನ ಸೃಷ್ಟಿಸಲು ಏಕಿಷ್ಟು ಸಮಯವನ್ನು ತೆಗೆದುಕೊಂಡ್ರಿ ಎಂದು ಕೇಳಿದಾಗ ಬ್ರಹ್ಮದೇವ ಉತ್ತರ ಹೀಗಿತ್ತು ನೋಡಿ: ಹೇ ದೇವದೂತ, ಈ ಹೆಣ್ಣಿನ ಗುಣ ತಿಳಿದಿದ್ದೀರಾ ನೀವು? ನಾವು ಸೃಷ್ಟಿಸಿರುವ ಈ ಹೆಣ್ಣಿನ ರಚನೆ ಹೀಗಿದೆ. ಈ ಹೆಣ್ಣು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಧೃತಿಗೆಡೋದಿಲ್ಲ, ಕುಗ್ಗೋದಿಲ್ಲ, ಇನ್ನು ಯಾವುದೇ ಸಮಯದಲ್ಲೂ ಪರಿಸ್ಥಿತಿಯಲ್ಲೂ ಕೆಟ್ಟದಾಗಿ ನಡೆದುಕೊಳ್ಳೋದಿಲ್ಲ. ಈ ಹೆಣ್ಣು ಸೋಲನ್ನೇ ಬಯಸುವುದಿಲ್ಲ. ಇಂತಹ ಸಮಯದಲ್ಲೂ ಈ ಹೆಣ್ಣು ಎಲ್ಲರನ್ನ ಸಂತೋಷದಿಂದ ಇಟ್ಟಿರ್ತಾಳೆ. ಇನ್ನು ಈಕೆ ತನ್ನ ಗಂಡ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಶಕ್ತಿಯನ್ನು ಕೂಡ ಪಡೆದುಕೊಂಡಿರ್ತಾಳೆ ನಾವು ರಚನೆ ಮಾಡಿರುವ ಈ ಹೆಣ್ಣು. ಸ್ನೇಹಿತರೆ, ಈ ಹೆಣ್ಣನ್ನ ಬ್ರಹ್ಮದೇವ ರಚಿಸಿದಾಗ ಈಕೆ ದಿನಕ್ಕೆ 18 ದಿನಗಳ ಕಾಲ ಸತತವಾಗಿ ಕೆಲಸ ಮಾಡುವ ಶಕ್ತಿಯನ್ನ ಹೊಂದಿದ್ದಾಳೆ. ಇನ್ನು ಗಮನಿಸಿ ಸ್ನೇಹಿತರೆ, ಇಡೀ ಜಗತ್ತಿನ ಪ್ರೀತಿಯೇ ಒಂದು ಕಡೆ ಹಾಕಿ, ಈ ಹೆಣ್ಣಿನ ಪ್ರೀತಿಯೇ ಒಂದು ಕಡೆ ಹಾಕಿ, ಆದ್ರೆ ಹೆಣ್ಣಿನ ಪ್ರೀತಿ ಎಂದಿಗೂ ಜಗತ್ತಿನ ಮುಂದೆ ನಿಲ್ಲೋದಿಲ್ಲ. ಸ್ನೇಹಿತರೆ, ನೀವು ಈಗ ಗಮನಿಸಿರಬಹುದು ಎಷ್ಟೋ ಸಂಗತಿಗಳಲ್ಲಿ ತನ್ನ ಮಗನಿಗೆ ತಾಯಿಯೇ ಸರ್ವಸ್ವವೆಂದು ಹೇಳಿರ್ತಾನೆ. ಇನ್ನು ಹೆಣ್ಣಿನ ಪ್ರೀತಿಸಿರುವ ಎಷ್ಟೋ ಜನರು ಸಾವನ್ನು ಕೂಡ ಅಪ್ಪಿದ್ದಾರೆ. ಹೆಣ್ಣಿನ ಪ್ರೀತಿಯ ಶಕ್ತಿ ಅಂತಹದ್ದು, ಹೆಣ್ಣಿಗೆ ಹೆಣ್ಣೆ ಸಾಟಿ ಅನ್ನೋದನ್ನ ಸಾರಿ ಸಾರಿ ಈ ಪ್ರಪಂಚ ಹೇಳಿದೆ. ಹೇ ದೇವದೂತ, ಈಗ ಹೇಳು, ಈ ಹೆಣ್ಣಿನ ರಚನೆಗೆ ಏಕಿಷ್ಟು ಸಮಯವನ್ನು ತೆಗೆದುಕೊಂಡಿದೆ ಅನ್ನೋದನ್ನ ನಿನಗೆ ಅರಿವಾಗಿರಬಹುದು. ನಂತರ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ ದೇವದೂತ: ಬ್ರಹ್ಮದೇವ, ಈಕೆಗೆ ಇರುವುದು 2 ಕೈ, ಆದ್ರೆ ಇಷ್ಟೊಂದು ಕೆಲಸವನ್ನ ಹೇಗೆ ನಿರ್ವಹಿಸ್ತಾಳೆ ಎಂದು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಬ್ರಹ್ಮದೇವ ಹೇಳಿದ ಹೀಗೆ: ಸಾಧ್ಯವಿದೆ ದೇವದೂತ, ಸಾಧ್ಯವಿದೆ. ಇದೇ ಕಾರಣಕ್ಕೆ ನಾನು ಈಕೆಯನ್ನ ಸೃಷ್ಟಿಸಿದ್ದು. ಜಗತ್ತಿನಲ್ಲೇ ಅದ್ಭುತ ಅಚ್ಚರಿಯನ್ನ ಪಡುವಂತಹ ಸೃಷ್ಟಿ ಇದಾಗಿದೆ. ನಂತರ ದೇವದೂತ ಬ್ರಹ್ಮದೇವ ರಚಿಸಿದ ಅರ್ಧ ರಚನೆ ಹೆಣ್ಣಿನ ಗಲ್ಲವನ್ನ ಮುಟ್ಟಿದಾಗ ಅಲ್ಲಿ ನಡೆದಿದ್ದೆ ಒಂದು ರೋಮಾಂಚನಕಾರಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತಷ್ಟು ವಿಸ್ಮಯಗಳ ಸಂಗತಿಯನ್ನ ನಿಮ್ಮ ಮುಂದೆ ಇಡುತ್ತೇವೆ. ಸ್ನೇಹಿತರೆ, ಈ ಎಲ್ಲಾ ವಿಷಯವನ್ನ ಕೇಳಿದಾಗ ದೇವದೂತನಿಗೆ ಕುತೂಹಲ ಮೂಡುತ್ತೆ. ಆದ್ದರಿಂದಲೇ ಬ್ರಹ್ಮದೇವ ಅರ್ಧ ರಚನೆ ಹೆಣ್ಣಿನ ಗಲ್ಲವನ್ನ ಮುಟ್ಟಿದಾಗ ದೇವದೂತನಿಗೆ ಒಂದು ಅನುಭವವಾಗುತ್ತೆ. ಅದು: ಹೇ ಬ್ರಹ್ಮದೇವ, ಈ ಹೆಣ್ಣಿನ ರಚನೆಯ ಮುಟ್ಟಿದಾಗ ತುಂಬಾನೇ ಮೃದುವಾಗಿದ್ದಾಳೆ. ಆದ್ರೆ ಈ ರೀತಿಯ ಮೃದುತ್ವವನ್ನ ನೋಡಿದ್ರೆ ಈ ಹೆಣ್ಣು ಹೇಗೆ ಇಷ್ಟೆಲ್ಲಾ ಸಂಗತಿಗಳನ್ನ ಸಹಿಸಿಕೊಳ್ತಾಳೆ ಎಂದು ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕೆ ಉತ್ತರಿಸಿದ ಬ್ರಹ್ಮದೇವ: ದೇವದೂತ, ಈ ಹೆಣ್ಣಿನ ರಚನೆಯ ಮೇಲಿಂದ ನೋಡಿದ್ರೆ ಮೃದುವಾಗಿದೆ, ಆದ್ರೆ ಈಕೆಯ ಒಳಗಿನಿಂದ ತುಂಬಾನೇ ದೃಢವಾಗಿದ್ದಾಳೆ, ಗಟ್ಟುಗಿತ್ತಿಯಾಗಿದ್ದಾಳೆ. ಮುಂದೆ ಇದೇ ರೀತಿ ಈಕೆಯನ್ನ ನೋಡಿದ್ರೆ ಎಲ್ಲರೂ ಆಶ್ಚರ್ಯಚಕಿತರಾಗೋದ್ರಲ್ಲಿ ಎರಡು ಮಾತಿಲ್ಲ. ಈ ಹೆಣ್ಣಿನಷ್ಟು ಮೃದು ಜಗತ್ತಿನಲ್ಲೇ ಯಾರೂ ಇಲ್ಲ, ಈ ಹೆಣ್ಣಿಗಿಂತ ಗಟ್ಟಿಗಿತ್ತಿ ಪ್ರಪಂಚದಲ್ಲೇ ಜಗತ್ತಿನಲ್ಲೇ ಯಾವುದೂ ಇಲ್ಲ. ಸ್ನೇಹಿತರೆ, ಇದಕ್ಕೆ ದೇವದೂತ ಒಂದು ಪರೀಕ್ಷೆಯನ್ನ ಮಾಡಲು ಮುಂದಾಗ್ತಾನೆ. ಈ ಹೆಣ್ಣಿನ ರಚನೆಯ ಕೆನೆಯನ್ನ ಮುಟ್ಟಿದಾಗ ಅಲ್ಲಿ ಮತ್ತೊಂದು ಆಶ್ಚರ್ಯ ನಡೆದಿರುತ್ತೆ. ಅದನ್ನು ಕೂಡ ನೋಡಿ, ಅದನ್ನು ಕೂಡ ಕೇಳ್ತಾರಿ, ಹೇಳ್ತೀವಿ. ಇನ್ನು ಈ ದೇವದೂತರಿಗೆ ಕುತೂಹಲ ಹೆಚ್ಚಾಗಿದ್ದರಿಂದಲೇ ಬ್ರಹ್ಮದೇವ ಮಾತನ್ನ ಕೇಳಿ ಅವರು ಈ ಹೆಣ್ಣಿನ ರಚನೆಯ ಕೆನ್ನೆಯನ್ನ ಮುಟ್ತಾರೆ. ಆಗ ಹೆಣ್ಣು ಕಣ್ಣೀರು ಹಾಕ್ತಾಳೆ. ಇದನ್ನ ನೋಡಿದ ದೇವದೂತರಿಗೆ ಆಶ್ಚರ್ಯವಾಗುತ್ತೆ. ಈ ಎಲ್ಲಾ ಸಾಮರ್ಥ್ಯವನ್ನು ಹೊಂದಿದ್ದ ಈಕೆ ಇದೇನು ಬ್ರಹ್ಮ ಎಂದು ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಬ್ರಹ್ಮದೇವ ಹೇಳಿದ ಹೀಗೆ. ನಂತರ ಇದಕ್ಕೆ ಉತ್ತರವನ್ನ ಬ್ರಹ್ಮದೇವ ನಗುತ್ತಾ ಹೇಳ್ತಾರೆ: ನೀವು ಅಂದ್ಕೊಂಡಿರಬಹುದು ಪುರುಷ ಎಷ್ಟು ಸದೃಢನೋ ಹೆಣ್ಣು ಅಷ್ಟೇ ದುರ್ಬಲ ಅನ್ನೋದನ್ನ ನೀವು ಅನ್ಕೊಂಡಿರ್ತೀರಿ. ಆದ್ರೆ ಈಕೆ ಪುರುಷರಿಗಿಂತಲೂ ಸಬಲಿಯೇ, ಹೌದು ಬುದ್ಧಿವಂತಳು ಕೂಡ. ಸ್ನೇಹಿತರೆ, ಈ ಹೆಣ್ಣು ಯೋಚಿಸುವ ಶಕ್ತಿ ಮುಂದೆ ಪುರುಷ ಸೋತು ಹೋಗಿದ್ದಾನೆ.
ಅಷ್ಟೇ ಅಲ್ಲ, ದೇವದೂತರಿಗೆ ಬ್ರಹ್ಮದೇವ ಒಂದು ವಿಷಯವನ್ನು ಹೇಳಿರ್ತಾರೆ. ಈ ಹೆಣ್ಣು ಸಾಮಾನ್ಯವಾಗಿ ಹೆದರಿಸುವ ಪರ್ಯೇ ಬೇರೆ, ಈಕೆ ಎಲ್ಲವನ್ನ ಹೆದರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಇನ್ನು ಈಕೆ ಕಣ್ಣೀರು ಹಾಕಿದ್ದು ಏಕೆ ಅನ್ನೋದನ್ನು ಉತ್ತರಿಸ್ತಾರೆ ಬ್ರಹ್ಮದೇವ. ಈ ಹೆಣ್ಣಿಗೆ ತುಂಬಾನೇ ನೋವಾದಾಗ ಅದನ್ನು ಸಹಿಸಿಕೊಳ್ಳಲಾಗದೆ ಆಕೆ ನೋವನ್ನ ಕಣ್ಣೀರಿನ ಮೂಲಕ ಹೊರಹಾಕ್ತಾಳೆ. ಆಕೆ ಎಲ್ಲವನ್ನ ಮರೆತು ಜ್ವಾಲಾಮುಖಿಯಂತೆ ಎದ್ದು ಬರ್ತಾಳೆ. ಈ ಹೆಣ್ಣಿಗೆ ಕಣ್ಣೀರು ದುಃಖವನ್ನ ಮರಿಸುವ ದೊಡ್ಡ ಮಾರ್ಗ ಗೊತ್ತಾ? ಈ ಕಣ್ಣೀರಿನ ವಿಷಯವನ್ನ ನೀವು ಕೇಳಿದಾಗ ನಿಮ್ಗೆ ಅನಿಸಿರ್ಬೋದು ಇದು ದುರ್ಬಲೇನ. ಅದಕ್ಕೆ ಉತ್ತರಿಸಿದ ಹೀಗೆ ನುಡಿ ಸ್ನೇಹಿತರೆ, ಹೆಣ್ಣಿನ ಕಣ್ಣೀರು ಈಕೆಗೆ ಇರುವ ದೊಡ್ಡ ಶಕ್ತಿ. ಆದ್ರೆ ಹೆಣ್ಣಿಗೆ ಇದು ದೌರ್ಬಲ್ಯವೆಂದ್ರೆ ಎಲ್ಲವನ್ನು ಮಾಡಿ ಆಕೆ ಏನು ಅನ್ನೋದನ್ನ ಆಕೆಯೇ ಮರೆತು ಬಿಡ್ತಾರೆ, ಏನನ್ನು ಅಪೇಕ್ಷೆಯನ್ನ ಪಡೋದಿಲ್ಲ. ನಂತರ ಎಲ್ಲವನ್ನ ಕೇಳಿದ ದೇವದೂತ ಬ್ರಹ್ಮದೇವನಿಗೆ ಹೇಳಿದ್ದೀಗೆ, ಈ ಸೃಷ್ಟಿಯಲ್ಲಿ ಏನೂ ಕೊರತೆ ಇಲ್ಲ, ಆದ್ರೆ ಈ ಸೃಷ್ಟಿ ಸಂಪೂರ್ಣವಾಗಿದೆ ಅಂತ ನನಗೆ ಅನಿಸ್ತಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ನಿಮಗೆ ನಿಜವಾಗ್ಲೂ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದ.